ನನ್ನ ಹತ್ರ ಪರ್ಸನಲ್ ಕನ್ಸಲ್ಟೇಷನ್ ತುಂಬಾ ತುಂಬಾ ಚೆನ್ನಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಮಧು ಅಮ್ಮ, ಥ್ಯಾಂಕ್ ಯು ಮಧುಮತಿ ಅವರೇ. ಓಕೆ, ಪರ್ಸನಲ್ ಕನ್ಸಲ್ಟೇಷನ್ ಚೆನ್ನಾಗಿದೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಎಸ್, ರೇಕಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೆಡ್ ಕ್ಯಾಪ್ ಯೂಸ್ ಮಾಡಿದ್ರೆ ರಿಸಲ್ಟ್ ಬೇಗ ಕೊಡುತ್ತಾ? ಅರುಣ್ ಅವರೇ, ಪಿರಮಿಡ್ ಕ್ಯಾಪ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಥಾಟ್ಸ್ ಅನ್ನ ನಿಲ್ ಮಾಡುತ್ತೆ. ಓಕೆ, ಮೀನ್ಸ್ ಯಾವುದೇ ಒಂದು ಯೋಚನೆ ಬರದೆ ಇರೋ ರೀತಿನ ನಿಲ್ ಮಾಡತ್ತೆ. ಕಾನ್ಸಂಟ್ರೇಷನ್ ಪವರ್ ಅದರಿಂದ ಹೆಚ್ಚಾಗತ್ತೆ, ಶಾಂತಿ ಹೆಚ್ಚಾಗತ್ತೆ, ಟೆನ್ಷನ್ ಕಮ್ಮಿ ಆಗತ್ತೆ. ರೇಕಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ಎನಿ ಟೈಮ್ ನೀವು ಅದನ್ನ ಯೂಸ್ ಮಾಡಬಹುದು. ರಿಸಲ್ಟ್ ಬೇಗ ಅಂತ ಆದ್ರೆ ರಿಸಲ್ಟ್ ನಿಮ್ದು ಏನಿದೆ ಅದಕ್ಕೆ ಅಕಾರ್ಡಿಂಗ್ ಆಗಿ ಸಿಗುತ್ತೆ. ಓಕೆ, ಬಟ್ ಪಿರಮಿಡ್ ಕ್ಯಾಪ್ದು ಬೆನಿಫಿಟ್ಸ್ ಏನೇನಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರೂ ಅಕಾರ್ಡಿಂಗ್ ಆಗಿ ಅಫ್ಕೋರ್ಸ್ ರಿಸಲ್ಟ್ ಬೇಗ ಸಿಗತ್ತೆ. ಓಕೆ, ನನ್ನ ಔರ ಚೆಕ್ ಮಾಡಿಸ್ಕೊಂಡೆ, ಔರದಲ್ಲಿ ಬ್ಲಾಕ್ ತುಂಬಾ ಇದೆ, ಅವರು ಹೋಲ್ಸ್ ಅಲ್ಲಿ ನೀವು ತಗೊಳ್ಳೋ ಎನರ್ಜಿ ಲೀಕ್ ಆಗ್ತಾ ಇದೆ ಅಂತ ಹೇಳಿದ್ರು. ಮತ್ತೆ ನನ್ ರೂಟ್ ಚಕ್ರ, ವಿಶುದ್ಧ ಚಕ್ರ ಬ್ಲಾಕ್ ಇದೆ ಅಂತ ನೋಡಿದೆ. ಸೊ ನನ್ನ ಎನರ್ಜಿನ ಹೇಗೆ ಸೇವ್ ಮಾಡ್ಕೊಳ್ಳೋದು? ಮ್ಯಾಮ್, ರೇಕಿ ಮಾಡ್ತಾ ಇದ್ದೀನಿ, ಇನ್ನೊಂದ್ಸಲ ಒಂದೊಂದ್ಸಲ ತಪ್ಪಿ ಹೋಗ್ತಾ ಇರತ್ತೆ. ಮತ್ತೆ ನನ್ಗೆ ಯಾರೇ ಫ್ರೆಂಡ್ಸ್ ರಿಲೇಷನ್ ಹತ್ರ ಮಾತಾಡಿದ ಮೇಲೆ ಇಲ್ಲ, ನನ್ಗೆ ರೇಕಿ ಧ್ಯಾನ ಇಲ್ಲ ಮಾಡೋಕೆ ಆಗಲ್ಲ, ಟೈಮ್ ಸಿಕ್ಕೋದೇ ಇಲ್ಲ ಅಂತ. ಟೈಮ್ ಇದ್ರು ಮಾಡೋಕ್ ಲೇಜಿ ಅನ್ಸುತ್ತೆ, ಇದು ನಾನು ಅಬ್ಸರ್ವ್ ಮಾಡ್ಕೊಂಡೆ, ಯಾಕೆ ಹೀಗೆ ಆಗತ್ತೆ. ಓಕೆ, ಫಸ್ಟ್ ಔರಾದಲ್ಲಿ ಆಗ್ತಾ ಇರುವಂತ ಲೀಕೇಜಸ್ ಬಗ್ಗೆ ನೋಡೋಣ. ಔರಾದಲ್ಲಿ ಲೀಕೇಜ್ ಆಗ್ತಾ ಇದೆ ಅಂತ ಅಂದ್ರೆ, ಈಗಷ್ಟೇ ಹೇಳಿದೆ ಮನೆಯ ಒಂದು ವೈಬ್ರೇಷನ್ ಅನ್ನ ಯಾವ ರೀತಿ ರೈಸ್ ಮಾಡ್ಬೇಕು ಅಂತ. ಓಕೆ, ಇವಾಗ ನಿಮ್ಗೆ ಎಲ್ಲೆಲ್ ಬ್ಲಾಕ್ ಇದೆ ಅನ್ನೋದು ಗೊತ್ತಾಗಿದೆ. ಸೇಮ್ ಅದೇ ರೀತಿ ವಾಟರ್ ಅನ್ನ ಎನರ್ಜೈಸ್ ಮಾಡ್ಕೊಂಡು ಎಲ್ಲೆಲ್ ಬ್ಲಾಕ್ ಇದೆ ಅಲ್ಲಿಗೆ ಸ್ಪ್ರೇ ಮಾಡ್ಕೊಂತ ಬನ್ನಿ ಡೈಲಿ. ನಿಮ್ಮ ರೇಕಿ ಪ್ರಾಕ್ಟೀಸ್ ಚೆನ್ನಾಗಿರ್ಬೇಕು. ಓಕೆ, ನೀವು ರೀಸನ್ ಇನ್ನು ಕೊಡಕ್ಕೆ ಸಾಧ್ಯ ಇಲ್ಲ, ಮೀನ್ಸ್ ಟೈಮ್ ಇಲ್ಲ, ಲೇಜಿನೆಸ್ ಇರುತ್ತೆ, ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಖುಷಿ ಇರುತ್ತೆ ಬಟ್ ರೇಕಿ ಮಾಡೋದಿಕ್ಕೆ ಬೇಜಾರಾಗತ್ತೆ, ಈ ರೀಸನ್ಸ್ ನೀವು ಕೊಡಕ್ ಆಗೋದಿಲ್ಲ. ನಿಮ್ಮ ಔರ ಚೆನ್ನಾಗಿರ್ಬೇಕು, ನಿಮ್ಮ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ನೀವು ರೇಕಿ ಪ್ರಾಕ್ಟೀಸ್ ಮಾಡ್ಲೇಬೇಕು, ಅದರಲ್ಲಿ ನೋ ಅದರ್ ಆಪ್ಷನ್ಸ್. ಓಕೆ, ಸೊ ಔರವನ್ನ ಎಲ್ಲಿ ಎಲ್ಲಿ ಲೀಕ್ ಆಗ್ತಾ ಇದೆ ಅಲ್ಲಲ್ಲಿ ಫಿಲ್ ಮಾಡೋದಿಕ್ಕೆ ಈ ವಾಟರ್ ಥೆರಪಿಯನ್ನ ಯೂಸ್ ಮಾಡಿ. ಮತ್ತಿನ್ನೊಂದು ಅಂದ್ರೆ ಎನರ್ಜಿ ಪ್ಲೇಟ್ಸ್ ಕೂಡ ಸಿಗುತ್ತೆ. ಆ ಎನರ್ಜಿ ಪ್ಲೇಟ್ಸ್ ಅನ್ನ ಎಲ್ಲಿ ಅವರ ಲೀಕ್ ಇದೆ, ಈಗ ಎಕ್ಸಾಂಪಲ್ ನೋಡೋದಾದ್ರೆ ರೂಟ್ ಚಕ್ರ, ವಿಶುದ್ಧಿ ಚಕ್ರ ಬ್ಲಾಕ್ ಇದೆ ಅಂತ ಹೇಳ್ತಾ ಇದ್ದೀರಾ. ಒಂದು ದಿನ ರೂಟ್ ಚಕ್ರದಲ್ಲಿ ಎನರ್ಜಿ ಪ್ಲೇಟ್ ಇಡೋದು ರಾತ್ರಿ ಮಲಗ್ಬೇಕಾದ್ರೆ ಬೆಡ್ ಕೆಳಗಡೆ, ಇನ್ನೊಂದಿನ ವಿಶುದ್ಧಿ ಚಕ್ರದ ನೀರದಲ್ಲಿ ಇಡೋವಂಥದ್ದು. ಓಕೆ, ಆ ರೀತಿ ಮಾಡ್ತಾ ಬರೋದ್ರಿಂದ ಅದು ಬ್ಲಾಕೇಜಸ್ ಅನ್ಬ್ಲಾಕ್ ಆಗುತ್ತೆ, ಮತ್ತೆ ಎಲ್ಲೆಲ್ಲಿ ಲೀಕ್ ಎಲ್ಲ ಇದೆ ಅದೆಲ್ಲವೂ ಕ್ಲೋಸ್ ಆಗ್ತಾ ಬರುತ್ತೆ ಅವರ. ಅದೆರಡು ಮಾಡ್ತಾ ಬನ್ನಿ, ಅದ್ರ ಜೊತೆಗೆ ರೇಕಿ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಅದು ಒಂದು ಪ್ರಾಬ್ಲಮ್ ಆಗಿರೋದಿಲ್ಲ. ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ ಬ್ಲಡ್ ಇಂಪ್ಯೂರಿಟಿ ಇಂದ ಆಗ್ತಾ ಇರತ್ತೆ, ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ ಫಂಗಲ್ ಇನ್ಫೆಕ್ಷನ್ಸ್ ಇಂದ ಆಗ್ತಿರುತ್ತೆ, ಬ್ಯಾಕ್ಟೀರಿಯಾಸ್ ಇಂದ ಆಗ್ತಾ ಇರತ್ತೆ. ಅಂಡ್ ಕೆಲವು ಪ್ರಾಬ್ಲಮ್ಸ್ ಏನ್ ಹೇಳ್ತೀವಿ, ಓವರ್ ಅಸಿಡಿಕ್ ಇಂದ ಆಗ್ತಾ ಇರತ್ತೆ. ಸೊ ಆ ರೀತಿ ಸ್ಕಿನ್ ಪ್ರಾಬ್ಲಮ್ ಏನು ಅಂತ ಅಂದ್ಬಿಟ್ಟು ಮೊದ್ಲು ನೋಡ್ಬೇಕಾಗತ್ತೆ, ಸುಮ್ನೆ ಸ್ಕಿನ್ ಪ್ರಾಬ್ಲಮ್ಸ್ ಅಂತ ತಗೊಳೋದಿಕ್ ಆಗೋದಿಲ್ಲ. ನಿಮ್ಗೆ ಎಲ್ಲಿ ಹೀಲ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಪ್ರಾಬ್ಲಮ್ ಎಲ್ಲಿದ್ಯೋ, ಡೈರೆಕ್ಟ್ ಎಲ್ಲಿ ಸ್ಕಿನ್ ಪ್ರಾಬ್ಲಮ್ ಕಾಣಿಸ್ಕೊಳ್ತಿದ್ಯೋ ಅಲ್ಲಿಗೆ ಹೀಲ್ ಮಾಡ್ಬೋದು. ಬ್ಲಡ್ ರಿಲೇಟೆಡ್ ಆಗಿ ಸ್ಟಾರ್ಟ್ ಆಗಿರೋ ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಅಂದ್ರೆ ಲಿವರ್ ಗೆ ಸ್ವಲ್ಪ ಜಾಸ್ತಿ ಹೀಲಿಂಗ್ ಕೊಡ್ತಾವ. ರೇಕಿ ಲೆವೆಲ್ 1 ಆಗಿದೆ, ದೀಪು ಸಿಂಬಲ್ 88 ಸಿಂಬಲ್ಸ್ ಕೊಡ್ತೀನಿ. ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಗಿದೆ, ಮನೆಯಲ್ಲಿ ಖುಷಿಯಾಗಿದ್ದೀನಿ, ನಾನ್ ಬೇರೆ ಏನ್ ತಗೋಬೇಕು ನೀವೇ ಹೇಳಿ. ಓಕೆ ಫೈನ್ ರಮ್ಯಾ ಅವರೇ, ದೀಪು ಸಿಂಬಲ್ಸ್ ಆಗಿದೆ, ರೇಕಿ ಲೆವೆಲ್ 1 ಆಗಿದೆ ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ರೇಕಿ ಲೆವೆಲ್ 2 ಅಥವಾ ರಾಜಕ್ರಿಯ ರೇಕಿ ಅಥವಾ ಇಂಗ್ಲಿಗೆ ನೀವು
ಜೀಬು ಸಿಂಬಲ್ಸ್ ನ ಯೂಸ್ ಮಾಡ್ತಿದ್ದೀನಿ, ನನ್ಗೆ ವರ್ಕ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರುತಿ ಅವರೇ, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಎಸ್, ಅಫ್ಕೋರ್ಸ್, ಜಸ್ಟ್ ಬೇಕಾಗಿರೋದೇನಂತ ಅಂದ್ರೆ ಒಂದು ನಂಬಿಕೆ, ಮತ್ತೆ ಯೂಸ್ ಮಾಡ್ಬೇಕು, ಕಲಿಬೇಕು ಅನ್ನೋಂತ ಉತ್ಸಾಹ ಅಷ್ಟೆ. ಅದೆರಡಿತ್ತು ಅಂತ ಅಂದ್ರೆ ಎಲ್ಲಾ ವಿದ್ಯೆಗಳು ಫಲ ಕೊಟ್ಟೆ ಕೊಡುತ್ತೆ. ರೇಖಿ ಪ್ರಾಕ್ಟೀಸ್, ಪ್ರಸಾದ್ ಅವರೇ, ರೇಖಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಓಕೆ, ನಾ ಆಗ್ಲೇ ಹೇಳ್ದಾಗೆ ಬೇರೆಯವ್ರ ಕೇಸ್, ನಿಮ್ಮ ಕೇಸ್ ಡಿಫ್ರೆಂಟ್ ಇದೆ. ಓಕೆ, ನಿಮ್ದು ಬೈ ಬರ್ತ್ ಬಂದಿರತ್ತೆ, ಇಲ್ಲ ತುಂಬಾ ಹಳೇದಾಗಿದೆ. ರಿಮೆಂಬರ್ 10th ಇಲ್ಲ ಅಂತ ಏನೋ ಒಂದ್ಸಲ ಹೇಳಿದ್ರಿ. ಸೊ ಕೇಸ್ ಸ್ವಲ್ಪ ನಿಮ್ದು ಕಾಂಪ್ಲಿಕೇಟೆಡ್ ಇದೆ. ಸೊ ಬೇರೆಯವರ ರೀತಿನಲ್ಲಿ ನೀವು ರಿಸಲ್ಟ್ ಅನ್ನ ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ವರ್ಕ್. ಓಕೆ,